ಇದೀಗ ಬಂದಿರುವಂತಹ ಸ್ಟನ್ನಿಂಗ್ ಆದೇಶಕ್ಕೆ ಮುಸ್ಲಿಂ ಬಾಂಧವರೇ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಧರ್ಮದ ಪ್ರಕಾರವಾಗಿ ನಾವು ಹಲಾಲ್ ಮಾಂಸವನ್ನೇ ಮಾಡ್ಬೇಕು ಹಲಾಲ್ ಮಾಂಸವನ್ನೇ ಸೇವಿಸಬೇಕು ಹಲಾಲ್ ಅಲ್ಲದ ಯಾವ ಮಾಂಸವು ಅದು ನಮಗೆ ಆರಾಮಾಗುತ್ತೆ ನಾವು ಅದನ್ನ ಸೇವಿಸೋ ಹಾಗೆ ಇಲ್ಲ ಧರ್ಮಕ್ಕೆ ವಿರುದ್ಧವಾಗಿ ಹೋದಂತಾಗುತ್ತೆ ಹಾಗಾಗಿ ನಾವು ಈ ಸ್ಟನ್ನಿಂಗ್ ವಿಧಾನವನ್ನ ಪಾಲನೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜೊತೆಗೆ ಅಬ್ದುಲ್ ರಜಾಕ್ ಅವರು ಮುಸ್ಲಿಂ ಮುಖಂಡರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಮಸ್ತೆ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಸೊ ಈಗ ಈಗ ಇರುವಂತದ್ದು ಆದೇಶ ಏನು ಪಾಲನೆ ಮಾಡಬೇಕು ಬಿಡಬೇಕು ಚಾಯ್ಸ್ ಅಂತ ಅಲ್ಲ ಸ್ಟನ್ನಿಂಗ್ ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಪಶುಸಂಗೋಪನಾ ಇಲಾಖೆ ಹೇಳಿರೋದು ನೀವು ಈ ಬಗ್ಗೆ ಏನು ಹೇಳ್ತೀರಾ ನೋಡಿ ಯಾವುದೇ ಪ್ರಾಣಿಗೆ ನೀವು ಹಲಾಲ್ ಆದ್ರೂ ಮಾಡಿ ನೀವು ಜಟ್ಕ ಆದ್ರೂ ಮಾಡಿ ನೀವು ಸ್ಟನ್ನಿಂಗ್ ಆದ್ರೂ ಮಾಡಿ ಅದಕ್ಕಷ್ಟೇ ತೊಂದರೆ ಆಗುತ್ತೆ ಇವರೇನು ಪಿ ಸಿ ಏನೋ ಹೋಗ್ಬಿಟ್ಟು ಪ್ರಾಣಿಗಳನ್ನ ಕೇಳ್ಬಿಟ್ಟು ಬಂದಿದಾರಾ ಸ್ಟನ್ನಿಂಗ್ ಮಾಡಿದ್ರೆ ಕಡಿಮೆ ನೋವಾಗುತ್ತೆ ಜಟ್ಕಾ ಮಾಡಿದ್ರೆ ಇನ್ನೂ ಕಡಿಮೆ ನೋವಾಗುತ್ತೆ ಹಲಾಲ್ ಮಾಡಿದ್ರೆ ತುಂಬಾ ಜಾಸ್ತಿ ನೋವಾಗುತ್ತೆ ಇದೆಲ್ಲ ಯಾರು ಹೇಳಿದವರು ಇದೊಡಿ ಸುಮ್ಮನೆ ಇವಾಗ ಮುಸಲ್ಮಾನರಿಗೆ ರಂಜಾನ್ ಶುರು ಆಗ್ತಾ ಇದೆ ಹೆಚ್ಚಿನ ಇದರಲ್ಲಿ ಇವಾಗ ಮಾಂಸ ಮಾರಾಟ ಆಗುತ್ತೆ ಈ ಸಂದರ್ಭದಲ್ಲಿ ಇವರು ಈ ಥರ ಒಂದು ಇದನ್ನು ತಗೋಬಂದ್ಬಿಟ್ಟು ಒಂದು ಶಾಂತಿಯನ್ನು ಹಾಳು ಮಾಡೋಕ್ಕೆ ಭಂಗ ಮಾಡೋಕ್ಕೆ ಯಾರೋ ನಿರುದ್ಯೋಗಿಗಳು ಅವ್ರ ಕೆಲಸ ಇಲ್ಲ ಏನಿಲ್ಲ ಅವರು ಬಂತು ಒಂದು ಪ್ಯಾಂಪ್ಲೆಟನ್ನು ಹಂಚ್ಬಿಟ್ಟು ಅವರೊಂದು ಪ್ರತಿಭಟನೆ ಮಾಡಿದ್ದಕ್ಕೆ ಸರ್ಕಾರ ಯಾಕೆ ಸರೆಂಡರ್ ಆಗ್ತಿದೆ ಇದು ಯಾವತ್ತು ಶುರು ಆಯ್ತಾ ಈ ಟ್ರೆಡಿಷನ್ನು ನಾವೇನು ಹಲಾಲ್ ಇವತ್ತಿಂದ ಶುರು ಮಾಡಿದ್ದೀವಾ ಯಾಕೆ ಇದನ್ನು ತಗೊಂಬಂದಿ ಪ್ರತಿಯೊಂದರಲ್ಲೂ ಇವತ್ತು ಮುಸ್ಲಿಂ ಹಿಂದೂ ಡಿವೈಡನ್ನು ತೊಗೊಂಬಂದಿಡಕ್ಕೆ ಯಾಕೆ ಇಷ್ಟಪಡ್ತಿದೆ ಸರ್ಕಾರ ಮುಖ್ಯಮಂತ್ರಿಗಳು ಮುಂದಕ್ಕೆ ಹೇಳ್ಬೇಕು ಇದೆಲ್ಲ ನಿಲ್ಲಿಸ್ರಪ್ಪ ಐ ಟಿ ಹೆಡ್ಸು ಲೈಕ್ ಕಿರಣ್ ಮಾಜುಮ್ದಾರ್ ಶಾ ಅವರು ಮೊನ್ನೆನೆ ಟ್ವೀಟ್ ಮಾಡಿ ಹೇಳಿದ್ದಾರೆ ಇದರಿಂದ ನಮ್ಮ ಇದಕ್ಕೆ ತೊಂದರೆ ಆಗುತ್ತೆ ಮುಂದಕ್ಕೆ ಅಭಿವೃದ್ಧಿಗೆ ಪ್ರಾಬ್ಲಮ್ ಬರುತ್ತೆ ಐ ಟಿ ಇಂಡಸ್ಟ್ರಿ ಬೆಳಿಬೇಕಾದ್ರೆ ಇವಾಗಲೇ ಕೊರೋನಾದಿಂದ ನಾವು ಹಾಳಾಗಿದ್ದೀವಿ ಇವಾಗ ಹೆಂಗೋ ಒಂದು ಸ್ವಲ್ಪ ನಾವು ಸ್ಟ್ರೈಟ್ ಆನ್ ಟ್ರ್ಯಾಕ್ಟ್ ಬರೋ ಟೈಮಲ್ಲಿ ಇದು ಹಿಂದೂ ಮುಸ್ಲಿಂ ಡಿವೈಡ್ ತೊಗೊಂಡ್ಬಿಟ್ಟು ಇದರಲ್ಲಿ ಯಾಕೆ ಬೇಕಾಗಿತ್ತು ಆದರೂ ತಿನ್ನೋರು ಝಟ್ಕಾ ತಿನ್ಲಿ ಹಲಾಲ್ ತಿನ್ನೋರು ಹಲಾಲ್ ತಿನ್ಲಿ ಸ್ಟನ್ನಿಂಗ್ ಮಾಡಿ ತಿನ್ನೋರು ಮಾಡಿ ಇದರಲ್ಲಿ ಸರ್ಕಾರ ತೋರಿಸ್ಬೇಕು ಯಾರೋ ನಿರುದ್ಯೋಗಿಗಳು ರಾಜಕೀಯ ಕಾಮೆಂಟ್ ಗಳನ್ನ ಅಥವಾ ಅವರ ಕಾಮೆಂಟ್ ಗಳನ್ನ ಬಿಟ್ಟು ಬಿಡೋಣ ಕೇವಲ ಪ್ರಾಣಿ ಹಿಂಸೆ ಅಂತ ನೋಡಿದಾಗ ಸ್ಟನ್ನಿಂಗ್ ವಿಧಾನವನ್ನು ಬಳಸಬಹುದಾ ಪ್ರಾಣಿ ಹಿಂಸೆ ಆಗಬಾರ್ದು ಅನ್ನುವಂತ ಉದ್ದೇಶಕ್ಕೆ ಸ್ಟನ್ನಿಂಗ್ ಅಲ್ಲಿ ಹಿಂಸೆ ಆಗ್ತಿಲ್ವಾ ಸ್ಟನ್ನಿಂಗಲ್ಲಿ ಹಿಂಸೆ ಆಗಲ್ವಾ ಅದೇನು ಹೋಗಿ ಸತ್ತಿರೋ ಪ್ರಾಣಿಗಳನ್ನ ಕೇಳಿಬಿಟ್ಟು ಬಂದಿದ್ದೀರಾ ಸ್ಟನ್ನಿಂಗಲ್ಲಿ ನಿಮ್ಗೆ ಹಿಂಸೆ ಆಗುತ್ತಾ ಇಲ್ವಾ ಇಲ್ಲ ನಿಮಗೆ ಹಲಾಲ್ ಮಾಡಿದ್ರೆ ಜಾಸ್ತಿ ಹಿಂಸೆ ಆಗ್ತಿದೆಯಾ ಇಲ್ಲ ನಿಮಗೆ ಝಟ್ಕ ಮಾಡಿದ್ರೆ ಹಿಂಸೆ ನೋಡಿ ಇದರಲ್ಲಿ ಇರೋದೇ ಎರಡು ಇದ್ರ ನೀವು ಪ್ರಾಣಿಗಳನ್ನ ಹಿಂಸೆನೇ ಕೊಡಬೇಡಿ ಎಲ್ರಿಗೆ ಶಾಖಾಹಾರಿ ಮಾಡಿಬಿಡಿ ಯಾಕೆ ಮಾಂಸಾಹಾರಿಗಳಾಗಬೇಕೆಲ್ಲರು ಎಲ್ಲರೂ ಮಾಂಸನ ಬ್ಯಾನ್ ಮಾಡಿಬಿಡ್ಲಿ ಬೀಟ್ ಸೇವನೆ ಮಾಂಸ ಸೇವನೆ ಬ್ಯಾನ್ ಮಾಡಿ ಯಾಕೆ ಬೇಕು ನಮಗೆಲ್ಲ ಇವಾಗ ಬ್ರಾಹ್ಮಣರು ಇಲ್ವಾ ಜೀವನ ಆಗ್ತಿಲ್ವಾ ಜೈನರ ಜೀವನ ಆಗ್ತಿಲ್ವಾ ಬದುಕಿಲ್ವಾ ಅವರೆಲ್ಲಾ ಇದು ತಿಂದಿರಾ ನಾವು ತಿಂದಿರಾ ಬದುಕ್ತಿವಿ ಮಾಡ್ಲಿ ಸರ್ಕಾರ ಬ್ಯಾನ್ ಮಾಡ್ಲಿ ಇದನ್ನ ಸ್ಟನ್ನಿಂಗು ಯಾಕ್ ಬೇಕು ಯಾರು ರಕ್ತದಿಂದ ಹಳ್ಳಿಯಲ್ಲಿ ಒಂದು ಐದು ಕೋಳಿ ಕುಯ್ತಾನಪ್ಪ ಅವನಿಗೆ ನಲ್ವತ್ ಸಾವಿರ ರೂಪಾಯಿ ಸ್ಟನ್ನಿಂಗ್ ಮೆಷಿನ್ ಸರ್ಕಾರ ಕೊಡುತ್ತಾ ಅವ್ನು ತಗೋಬರ್ಬೇಕಾ

ಶತಮಾನ ಶತಮಾನಗಳಿಂದ ನಮ್ಮ ಹೆಣ್ಣು ಅಂಡತುಮರು ನಮ್ಮ ಜೊತೆನೇ ಇದ್ದು ಹಲಾಲನ್ನು ತಿಂತಿದ್ದಾರೆ ಇವಾಗ ರಂಜಾನ್ ಹಬ್ಬದಲ್ಲಿ ನಾವೇ ಅದು ದಾವತ್ ಕೊಡ್ತೀವಿ ಹಬ್ಬದಿನ ದಾವತ್ತಿಗೆ ನಂದೇ ಹಿಂದೂ ಫ್ರೆಂಡ್ಸ್ ಮನೆಗೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ತಿಂತೀವಿ ಇದೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಸುಮ್ಮನೆ ತೊಗೊಬಂದು ನಮ್ಮ ಮಧ್ಯ ಹಿಂದೂ ಅಂತ ಮಾಡೋಕ್ಕೆ ಇವತ್ತು ಇದೊಂದು ಪ್ರಯತ್ನ ನಡೀತಾ ಇದೆ ಇದು ರಾಷ್ಟ್ರಕವಿ ಕುವೆಂಪು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಈ ಶಾಂತಿಯನ್ನು ಭಂಗ ಮಾಡೋ ಕೆಲಸ ಇದು ಬಿ ಜೆ ಪಿ ಸರ್ಕಾರ ಮಾಡ್ತಿದೆ ಇದರಲ್ಲಿ ರಾಜಕಾರಣ ಬಿಟ್ಟರೆ ಬೇರೆದೇನಿಲ್ಲ ನೀವು ಹಲಾಲನ್ನು ತಿನ್ನಿ ಈಶ್ವರದಿಂದ ತಿಂದಿಲ್ವಾ ಇವಾಗ ಹಿಂದೂ ನಮ್ಮ ಅಣ್ಣ ತಮ್ಮಂದಿರು ಇಷ್ಟು ವರ್ಷಗಳಿಂದ ಜಟ್ಕಾ ಮಾಂಸವನ್ನೇ ತಿಂತಿದ್ರಾ ಹಲಾಲ್ ತಿಂದಿಲ್ವಾ ಅಲ್ಲೇನು ಧರ್ಮಭ್ರಷ್ಟ ಆಯ್ತಾ ಇವತ್ತು ಸುಮ್ಮನೆ ಯಾರೋ ನಿರುದ್ಯೋಗಿಗಳು ನಾನು ಪದೇ ಪದೇ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ ಅವ್ರ ಹತ್ರ ಮಾಡೋಕ್ಕೆ ಕೆಲಸ ಇಲ್ಲ ಪಾಪ ಅವ್ರ ನಿರುದ್ಯೋಗಿಗಳು ಅವ್ರು ಮಾಡ್ತಿರೋ ಕೆಲಸಕ್ಕೆ ಸರ್ಕಾರ ಸರೆಂಡರ್ ಆಗಿ ಶರಣಾಗಿ ಅವ್ರ ಮಾತನ್ನ ಕೇಳಿಕೊಂಡು ಇವಾಗ ಆರ್ಡ್ರನ್ನು ಪಾಸ್ ಮಾಡಿ ಇದೆಲ್ಲ ರಂಜಾನ್ ಹಬ್ಬದ ಟೈಮಲ್ಲಿ ಮುಸಲ್ಮಾನರಿಗೆ ತೊಂದರೆ ಕೊಡುವ ಒಂದು ಯಂತ್ರ ಇದೊಂದು ಷಡ್ಯಂತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಒಂದು ವಿಚಾರ ಬಹುಶಃ ನಿಮಗೂ ತುಂಬಾನೇ ಚೆನ್ನಾಗಿ ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ ಈ ಹಿಜಬ್ ಆಗಿರ್ಬೋದು ಇನ್ನೊಂದು ವಿಚಾರಗಳು ಅದು ಬೇರೆನೆ ಆಗುತ್ತೆ ಆಚರಣೆಗೆ ಬಂದ್ಬಿಡುತ್ತೆ ಬಟ್ ಇಲ್ಲಿ ಮನುಷ್ಯನ ನಡುವೆ ಪ್ರಾಣಿಗಳು ಕೂಡ ಇದಾವೆ ಸೊ ಈ ವಿಚಾರದಲ್ಲಿ ನಾವು ಯೋಚನೆ ಮಾಡಬೇಕು ಅಂತ ಅನ್ಸಲ್ವಾ ವೆದರ್ ಇಟ್ ಇಸ್ ಟರ್ನಿಂಗ್ ಆರ್ ಸಮ್ ಅದರ್ ಪ್ರೋಸೆಸ್ ಯೋಚನೆ ಮಾಡಬೇಕು ಅಂತ ಅನ್ಸಲ್ವಾ ನೀವು ಹೇಗೆ ಪ್ರೂವ್ ಮಾಡ್ತೀರಾ ಟರ್ನಿಂಗ್ ಅಲ್ಲಿ ಪ್ರಾಣಿಗೆ ಕಡಿಮೆ ನೋವಾಗ್ತಿದೆ ಅಂತ

ಅಂತ ಹೇಳಿದ್ರೆ ನಾವು ಮಾಡ್ಕೊಂಡು ಬಂದ್ವಿ ನಮಗೂ ಡಯಟಿಂಗ್ ಕಷ್ಟ ಆಗ್ತಿದೆ ನಮಗೂ ಡಯಟಿಂಗ್ ಮಾಡಕ್ ಕಷ್ಟ ಆಗ್ತಿದೆ ಸರ್ಕಾರ ಬ್ಯಾನ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹೆಲ್ತ್ ಫಿಟ್ನೆಸ್ ಅಂತ ನಾವು ಒಂದ್ ಸ್ವಲ್ಪ ಫಿಟ್ ಆಗಿಬಿಡ್ಬೋದು ಹೇಳಿ ಸರ್ಕಾರಕ್ಕೆ ಬ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟು ಮಾಂಸನೇ ಬ್ಯಾನ್ ಆಗ್ಬೇಕು ನೋಡಿ ರಾಜ್ಯದಲ್ಲಿ ಆವಾಗ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಐದೈದು ಕೋಳಿಗಳಿಗೆ ಒಂದೊಂದು ನೀವು ಇದು ಸಪ್ಲೈ ಮಾಡಬೇಕು ಏನದು ಸ್ಟನಿಂಗ್ ಮೆಷೀನು ಅದು ಒಂದು ಎಲೆಕ್ಟ್ರಾನಿಕ್ machine ಅಲ್ವಾ ಅದನ್ನೇ ನಾವು ನಾವು ಸರ್ಕಾರ ನೀವು ಪದೇ ಪದೇ ಸ್ಟನ್ನಿಂಗ್ machine ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿದ್ರೆ ಸ್ಟನ್ನಿಂಗ್ ಮಿಷಿನ್ ಕೊಟ್ಬಿಟ್ರೆ ಆಮೇಲೆ ಅದನ್ನೇ ಬಳಸಿಕೊಂಡು ಹೋಗ್ಬೇಕಲ್ವಾ ಅದೇ ವಿಧಾನದಲ್ಲಿ ಹೋಗ್ಬೇಕಲ್ವಾ ಇವಾಗ ಪ್ರಾಣಿ ಹಿಂಸೆ ಆಗಬಾರದು ಅಂದ್ರೆ ನಾವು ತಿನ್ನೋರು ತಿಂತಾರಾ ಬಿಡೋರು ಬಿಡ್ತಾರೆ ಸ್ಟನ್ನಿಂಗ್ machine ಇಂದ ಸ್ಟನ್ ಆಗಿರೋ ಪ್ರಾಣಿಯನ್ನ ಮುಸಲ್ಮಾನರು ಯಾವದೇ ಕಾರಣಕ್ಕೂ ತಿನ್ನಲ್ಲ ನೀವು ಸ್ಟನ್ನಿಂಗ್ ಆರಾತರ್ರಿ ಜಟ್ಕಾನಾ ತರ್ರಿ ಹಲಾಲ್ ಆಗಿಲ್ಲ ಅಂದ್ರೆ ನಾವು ತಿನ್ನಲ್ಲ ಎಸ್ ಇವಾಗ ಹಿಂದೂ ಕೆಲವರು ಇಟ್ಕೊಂಡಿದ್ದಾರೆ ಅವರುಗಳು ಹೇಳ್ತಾರೆ ಜಟ್ಕಾ ವಿಧಾನ ಅಂತ ಹೇಳೋದು ಸ್ಟನ್ನಿಂಗ್ ಗೆ ಬಹಳ ಹತ್ರ ಇದೆ ನಮ್ಮ ಪಾಲಿಸೋದಕ್ಕೇನು ಕಷ್ಟವಾಗೋದಿಲ್ಲ ಅಂತ ಒಬ್ರು ಪಾಲನೆ ಮಾಡಿದ ನಂತರ ಅದ ಎಲ್ರೂ ಕೂಡ ಆದೇಶ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಪಾಲನೆ ಮಾಡ್ಕೊಂಡು ಬಂದ್ ಬರ್ಲೇ ಅದು ತಪ್ಪು ಸರಿ ಅನ್ನೋದು ಸೆಕೆಂಡ್ರಿ ಬರೋದಲ್ವಾ ಅವಾಗ ಅವಾಗ ಏನ್ ನಿಮ್ಮ ಉತ್ತರ ಇದು ಕಡ್ಡಾಯವಾದ ನಿಯಮ ಆದ್ರೆ ಮುಸಲ್ಮಾನ್ ಸ್ಟನ್ನಿಂಗ್ ಇಂದ ಆಗಿರೋ ಪ್ರಾಣಿಯನ್ನ ಸೇವನೆ ಮಾಡಲ್ಲ ನಾವು ಮುಸಲ್ಮಾನರು ಆ ಪ್ರಾಣಿಯನ್ನ ತಿನ್ನಲ್ಲ ಹಲಾಲ್ ಆಗಿಲ್ಲ ಅಂದ್ರೆ ಮುಸಲ್ಮಾನರು ಅದನ್ನ ಮುಟ್ಟೋದು ಇಲ್ಲ ಓಕೆ ಓಕೆ ಇಲ್ಲ ರಜಾಕ್ ಅವರೇ ನಮ್ಮ ಜೊತೆಗೆ ಮಾತನಾಡಿದಕ್ಕಾಗಿ